ಸ್ನೇಹಿತರೆ ಜಾನ್ಸಿಸ್ ಐಡಿಯಾಸ್ ಚಾನೆಲ್ಗೆ ಸ್ವಾಗತ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಬಟನ್ನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾನು ಕಳಿಸೋ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳೋದಾದರೆ ಕಾಪಿ ಲಿಂಕನ್ನು ಒತ್ತಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ಮುಂದಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ ಇದೇನು ಈರುಳ್ಳಿ ಅಂದ್ಕೊಂಡ್ರ ಹಿಂದಿನ ಸೂಟ್ಕೇಸ್ ಸದ್ಬಳಕೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಟೆರೆಸ್ ಗಾರ್ಡನಿಂಗ್ ವಿಶೇಷತೆಗಳನ್ನು ದಾನಗೇರಿಯವರು ಮಾಡಿದ್ದನ್ನು ತೋರಿಸ್ತೀನಿ ಅಂತ ಇದು ನೋಡಿ ಈರುಳ್ಳಿಯನ್ನು ವಾಟರ್ ಕ್ಯಾನಲ್ಲಿ ಹೇಗೆ ಸುತ್ತಲೂ ಬೆಳೆದಿದ್ದಾರೆ ಅಂತ ವಾಟರ್ ಕ್ಯಾನನ್ನು ಸುತ್ತಲೂ ಹೀಗೆ ರೌಂಡಾಗಿ ಕತ್ತರಿಸಿಟ್ಕೋಬೇಕು ಅದರೊಳಗಡೆ ಈರುಳ್ಳಿಯನ್ನು ತೋರಿಸಿ ಸಗಣಿ ಗೊಬ್ಬರ ಹಾಕಿ ತೆಂಗಿನ ನಾರಿಂದ ಮುಚ್ಚಿಬಿಟ್ಟು ನೀರು ಹಾಕ್ತಾ ಇದ್ದರೆ ನಮಗೆ ಯಥೇಷ್ಟ ಈರುಳ್ಳಿ ಸೊಪ್ಪು ಸಿಗುತ್ತೆ ಸ್ಪ್ರಿಂಗ್ ಆನಿಯನ್ ಸಿಗುತ್ತೆ ಅದರಿಂದ ಎಷ್ಟೊಂದು ಅಡುಗೆ ಮಾಡಬಹುದು ಅಂತೇಳಿ ನಿಮ್ಗೆ ಗೊತ್ತಿದೆಯಲ್ಲ ನೋಡಿ ಈ ರೀತಿ ಇದರಿಂದ ಒಂದು ಕಟಾವು ಆದ ನಂತರ ಮತ್ತೆ ಬೆಳೆದಿರೋ ಈರುಳ್ಳಿ ಸೊಪ್ಪು ಇವರು ಹೀಗೆ ಎರಡು ಮೂರು ಕ್ಯಾನ್ ಮಾಡ್ಕೊಂಡಿದ್ದಾರೆ ಈ ಕ್ಯಾನಲ್ಲಿ ಈರುಳ್ಳಿಯನ್ನು ತೋರಿಸಿ ಸಗಣಿ ಗೊಬ್ಬರ ಹಾಕಿ ತೆಂಗಿನ ನಾರಿಂದ ಮುಚ್ಚಿ ನೀರನ್ನು ಹಾಕಿದ್ದಾರೆ ಎರಡು ವಾಟರ್ ಕ್ಯಾನ್ ಇದೆ ಅವರಿಗೆ ಯಥೇಷ್ಟ ಈರುಳ್ಳಿ ಸೊಪ್ಪು ಸಿಗ್ತಾ ಇರುತ್ತೆ ನಾವು ಮಾರ್ಕೆಟಿಗೆ ಹೋಗಲೇಬೇಕು ಅಂತ ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಆದರೆ ಗಿಡನ ಕೀಳೋಕೆ ಹೋಗಬೇಡಿ ಬೆಳೆದ ಸೊಪ್ಪಿರುತ್ತಲ್ಲ ಸೈಡಿಂದ ಇರೋದನ್ನು ಮೊದಲು ಬಂದಿರೋ ಸೊಪ್ಪನ್ನು ಕಿತ್ತಿ ತೆಗೀರಿ ಹಾಗೆ ಅದು ಹಾಗೆ ಚಿಗುರ್ತಾ ಇರುತ್ತೆ ಈರುಳ್ಳಿ ಗಡ್ಡೆ ಆಗೋ ರೀತಿದಲ್ಲ ಇದು ಈರುಳ್ಳಿನೇ ಹಾಕಿರೋದ್ರಿಂದ ಈರುಳ್ಳಿ ಸೊಪ್ಪಿ ಮಾತ್ರ ಬಳಸ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಗೆ ಒಳ್ಳೊಳ್ಳೆ ಐಡಿಯಾಸ್ನ ನಾನು ಹಾಕ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿದರೆ ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಆಸಕ್ತಿ ಬರುತ್ತೆ ನಾನು ಹೀಗೆ ವಿಶೇಷತೆಗಳಿರೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದರಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಟೊಮೆಟೊನು ಹೇಗೆ ಬಾಟ್ಲಲ್ಲಿ ಬೆಳೆಸ್ಕೋಬಹುದು ಅಂತೇಳಿ ಟೊಮೆಟೊ ಬೀಜಗಳನ್ನು ಬಾಟ್ಲಲ್ಲಿ ಹಾಕಿ ಟೊಮೆಟೊ ಕಾಯಿ ಬೆಳೆಯುವುದು ಹೇಗೆ ಎನ್ನುವುದನ್ನು ಈಗ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇದರ ಮುಂದಿನ ಭಾಗವಾಗಿ ತೋರಿಸ್ತೀನಿ ಈಗ ಇನ್ನೂ ಚಿಕ್ಕ ಗಿಡ ಇದೆ ಇದರಲ್ಲಿ ಹೇಗೆ ಬೆಳೀಬಹುದು ಹೇಗೆ ಬಂದಿದೆ ಅನ್ನೋದನ್ನು ಈಗ ಸ್ಯಾಂಪಲ್ ಅಷ್ಟೇ ತೋರಿಸಿದ್ದೀನಿ ಈರುಳ್ಳಿ ಸೊಪ್ಪನ್ನು ಬೆಳೆದಿದ್ದು ಚೆನ್ನಾಗಿದೆ ಅಲ್ವಾ ನೀವು ಸಪೋರ್ಟ್ ಕೊಟ್ಟರೆ ದಾನಗೇರಿಯವರಿಗೂ ಉತ್ಸಾಹ ಬರುತ್ತೆ ನನಗೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಉತ್ಸಾಹ